Hello friends, welcome back to my channel. Good morning. Ivaga time bandittu 11:30 agide. Nan ivaga vlog start maartta idini. Ivatti dina yav tara irutte nim jothenu share maartini. So ivaga nange almost ella cleaning ella aayitu, kitchen kelsa ella aayitu. Anna kittidini ivaga. No saaru enadru maadkobeku rasam enadru maadkoltini ashtene. Nan ovlige swalpa ne saakagutte. So ಬೆಳಗ್ಗೆನೆ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ತೊಳೆದು ಇಟ್ಟಿದ್ದೀನಿ. ಆಮೇಲೆ ನಗರೆ ತಿಡಬೇಕು, ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದೆ. ಸೊ ಇನ್ನೇನಿಲ್ಲ, ಜಸ್ಟ್ ರಸಮ್ ಏನಾದರೂ ಕರಿ ಏನಾದರೂ ಮಾಡ್ಕೊಳ್ಳೋದು, ಅನ್ನ ಆಲ್ರೆಡಿ ಆಗ್ತಾ ಇದೆ. ಸೊ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋಣ ಬ್ಲಾಗ್ ಯಾವ ಥರ ಕಂಟಿನ್ಯೂ ಆಗುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ನಾನು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಕಿಚನಲ್ಲಿ ಒಂದೆರಡು ಗಿಡ. ಅದು ಯಾಕೋ ಇಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸತ್ತೋಗ್ಬಿಟ್ಟಿದೆ ಇದು. ಸೊ ನೋಡೋಣ ಏನು ಮಾಡೋದಂತ. ಬೇರೆ ಕಡೆ ಇಟ್ಟರೆ ಚೆನ್ನಾಗಿ ಬರುತ್ತೋ ಏನೋ, ಬಟ್ ರೂಮಲ್ಲೆಲ್ಲ ಇಡಬಾರ್ದು ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಕಿಚನಲ್ಲಿ ಇಟ್ಟಿದ್ದೀನಿ. ಗೊತ್ತಿಲ್ಲ ಏನಾಯಿತು ಅಂತಂದ್ಬಿಟ್ಟು. ಇಷ್ಟು ಚೆನ್ನಾಗಿ ಬೇರು ಬಂದುಬಿಟ್ಟಿದೆ. ನಾನು ಜಸ್ಟ್ ಒಂದು ಬಾಟಲನ್ನು ಕಟ್ ಮಾಡಿ ಇಟ್ಟಿದ್ದು, ಬಟ್ ಇವಾಗ ಚೆನ್ನಾಗಿ ಬಂದಿದ್ದೀನಿ. ಏನಾದರೂ ಜಾರ್ ಏನಾದರೂ ತೊಗೊಬರಬೇಕು. ನೋಡೋಣ ಇದನ್ನು, ನಾನು ಇಲ್ಲಿ ಇರ್ತೀನಿ, ಇಲ್ಲಿ ಯಾವ ಥರ ಬರುತ್ತೆ ನೋಡೋಣ. ಈ ವಿಂಡೋ ಹತ್ರ ಚೆನ್ನಾಗಿ ಬಂದರೆ ಅಂತ ಅಂದ್ಬಿಟ್ಟು ಇಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಪಾತ್ರೆ ಎಲ್ಲ ಆವಾಗಲೇ ತೊಳೆದ್ಬಿಟ್ಟಿದ್ದೀನಿ ಬೆಳಗ್ಗೆನೆ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪೋಹ ಮಾಡಿದ್ದೆ. ಸೊ ಅದು ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಇನ್ನೊಂದು ಲಂಚ್ ಪ್ರಿಪೇರ್ ಮಾಡಬೇಕು. ಇವಾಗ ರಸಮ್ ಕೂಡ ಚೆನ್ನಾಗಿ ಕುದಿತಾ ಇದೆ. ರಸಮ್ ಅಲ್ಲ, ಇದು ಸಾರು. ಸಾರು ಚೆನ್ನಾಗಿ ಕುದಿತಾ ಇದೆ. ಸಾರು ರೆಡಿ ಆಯಿತು. ಇನ್ನೇನಿದ್ರು ಊಟ ಮಾಡಬೇಕು. ಇವಾಗ ಟೈಮ್ 12:30 ಆಯ್ತಷ್ಟೇ. ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿದೆ, ತುಂಬ ಟೈಮ್ ಇತ್ತು ಅಂತಂದ್ಬಿಟ್ಟು. ಚೆನ್ನಾಗಿ ಕುದಿತಾ ಇದೆ. ಸೊ ಒಂದು 1:00 ಆಗುವಾಗ ಊಟ ಮಾಡೋದು. ಫ್ರೆಂಡ್ಸ್, ಇವಾಗ ನಾನು ಹೇರ್ ಆಯಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ಮಾಡಬೇಕಿತ್ತು, ಬಟ್ ಮರ್ತ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಇವಾಗ ಆದರೂ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ, ಆಮೇಲೆ ಊಟ ಮಾಡೋದು. ಸೊ ತಲೆಗೆ ಎಣ್ಣೆ ಹಚ್ಚಬೇಕು, ವಾರಕ್ಕೊಂದ್ಸತಿ ಆದರೂ ಅಂತ ಅಂದ್ಕೊತೀನಿ. ಬಟ್ ಕೆಲವೊಂದ್ಸತಿ ಆಗುತ್ತೆ, ಕೆಲವೊಂದ್ಸತಿ ಆಗೋದಿಲ್ಲ. ಹೇರ್ ಆಯಿಲ್ ಏನಿಲ್ಲ, ನಾನು ಕೊಬ್ಬರಿ ಎಣ್ಣೆನೇ ಹಾಕ್ತೀನಿ. ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕೆಲವೊಂದ್ಸರಿ ಆಲೋವೆರಾ ಆಯಿಲ್ ಆ ಥರ ಏನಾದರೂ ಮಾಡಿಕೊಡ್ತಾರೆ ಅಮ್ಮ. ಸೊ ಅದನ್ನು ಹಾಕ್ತೀನಿ, ಇಲ್ಲಾಂತಂದ್ರೆ ಸಮಟೈಮ್ಸ್ ನಾನೇ ಮಾಡ್ಕೊತೀನಿ. ನೋಡೋಣ ಇವಾಗ ಹೇರ್ ಆಯಿಲ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದು. ಹಸುವೆ ಬೇರೆ ಆಗ್ತಾ ಇದೆ. ಸೊ ಊಟ ಮಾಡಬೇಕು. ಬಿಫೋರ್ ದಟ್ ನಾನು ತಲೆ ಆಯಿಲಿಂಗ್ ಮಾಡಿಕೊಂಡು ಒಂದು 2-3 hours ಬಿಟ್ಟು ಆಮೇಲೆ ಸ್ನಾನ ಮಾಡ್ಬೋದು ಅಲ್ಲ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟ್ ಹೇರ್ ಆಯಿಲಿಂಗ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಆಯಿಲಿಂಗ್ ಎಲ್ಲ ಆಯಿತು, ತಲೆಗೆ ಸ್ವಲ್ಪ ಆಯಿಲ್ ಎಲ್ಲ ಹಾಕೊಂಡೆ. ಒಂಥರ ಕೂಲ್ ಆಗಿದೆ. ಇವತ್ತು ತುಂಬ ಬಿಸಿಲು, ಒಂದೊಂದ್ಸರಿ ಮಳೆ ಇರುತ್ತೆ, ಬಿಸಿಲು ಇದೆ ಥರ. ಇವತ್ತು ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬೇರುತ್ತಾ ಇದ್ದೀನಿ ನಾನು. ಹಸುವೆ ಬೇರೆ ಆಗ್ತಾ ಇದೆ. ಊಟ ಮಾಡಬೇಕು ಫಸ್ಟು, ಆಮೇಲೆ ಏನಿಲ್ಲ, ಇನ್ನು ನೋಡ್ಬೇಕು ಏನು ಮಾಡೋದು ಮಧ್ಯಾಹ್ನ ಮೇಲೆ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಮೊಬೈಲ್ ಏನಾದರೂ ನೋಡ್ಕೊಂಡು ಹಾಗೇನೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ತಣ್ಣ ಮಜ್ಜಿಗೆ ಏನಾದರೂ ಮಾಡಿಕೊಂಡು ಊಟ ಮಾಡಬೇಕು ಇವಾಗ.
ತಗೊಂಡು ಆಮೇಲೆ ಬೇಗ ಹೊರಗೆ ಬಂದ್ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಮನೆಗೆ. ಬಟ್ ಅನ್ಫಾರ್ಚುನೇಟ್ಲಿ ಬೇಗ ಬರೋದಕ್ಕಾಗಿಲ್ಲ, ಯಾಕೆಂದರೆ ಜನ ತುಂಬ ಇದ್ದರು. ಸೊ ಬಿಲ್ಲಿಂಗ್ ಕೂಡ ಲೇಟ್ ಆಯಿತು. ನಾವು ವಾಪಸ್ ಮನೆ ಬರಬೇಕಾದ್ರೆ 8:45 ಏನೋ ಆಗಿತ್ತು. ಇಲ್ಲಿ ನಾವು ಚಾಕ್ಲೇಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಚಾಕ್ಲೇಟ್ಸ್ ಮೇಲೆ ಕೆಲವೊಂದೆಲ್ಲ ಬೈ ಒನ್ ಗೆಟ್ ಒನ್ ಎಲ್ಲ ಆಫರ್ ಇತ್ತು, ಬಟ್ ನಾನೇನು ಜಾಸ್ತಿ ತೊಗೊಂಡಿಲ್ಲ, ಒಂದೆರಡೇನೋ ತೊಗೊಂಡೆ ಅಷ್ಟೇ. ಜಾಸ್ತಿ ತಿನ್ನೋದಿಲ್ಲ ಚಾಕ್ಲೇಟ್ಸ್, ಅಪರೂಪಕ್ಕೆ ಒಂದು ಸಾರಿ ತೊಗೊಂಡು ಬರ್ತೀವಿ ಅಷ್ಟೇ. ಹೀಗೇ ಎಲ್ಲ ನೋಡ್ತಾ ಇದ್ವಿ, ಏನೇನು ಬೇಕು ಎಲ್ಲ ತೊಗೊಳ್ತಾ ಇದ್ದೀವಿ. ಸೊ ಜನ ಇದ್ದಿದ್ರಿಂದ ಕಾರ್ಟ್ ಕೂಡ ದುಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗಿಬಿಡ್ತು. ಒಂದು ಕಾರ್ಟ್ ಇದರಿಂದ ಬಂದರೆ ಈ ಕಡೆಯಿಂದ ಹೋಗೋದಕ್ಕೂ ಕಷ್ಟ, ಆ ಥರ ಎಲ್ಲ ಆಗಿಬಿಡ್ತಿತ್ತು. ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು ಕೆಲವೊಂದೆಲ್ಲ ಸೆಕ್ಷನ್ಸು. ಸೊ ಹಾಗೇ ಹೋಗ್ತಾ ಇದ್ವಿ. ಮ್ಯಾಂಗ್ಳೂರಲ್ಲಿ 2 ಡಿಮಾರ್ಟ್ ಇದೆ ಅನ್ಸುತ್ತೆ. ನಾವು ಇಲ್ಲಿ ಅತ್ತಾವರ ಸೈಡ್ ಬಂದಿದ್ದು ಡಿಮಾರ್ಟ್ಗೆ. ಇನ್ನೊಂದು ಎಲ್ಲಿದೆಪ್ಪ, ಇನ್ನೊಂದು ಇದೆ ಡಿಮಾರ್ಟ್ ಇಲ್ಲಿಂದ, ನಂಗೆ ಕರೆಕ್ಟಾಗಿ ಲೊಕೇಶನ್ ಗೊತ್ತಿಲ್ಲ, ಬಟ್ ನಾನು ಒಂದು ಸಾರಿ ಹೋಗಿದ್ದೆ ಇಲ್ಲಿಗೆ. ನಾವು ಇಲ್ಲಿ ನಮ್ಗೆ ಸ್ವಲ್ಪ ಇದು ಹತ್ತಿರ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ವಿ. ನಾವು ಮಂತ್ಲಿ ಗ್ರಾಸರಿ ಅಂತ ಒಟ್ಟಿಗೆ ಶಾಪ್ ಮಾಡ್ಕೊಂಡು ಬರೋದಿಲ್ಲ. ನಮ್ಮ ಮನೆಯಲ್ಲಿ ಏನು ಖಾಲಿ ಆಗಿರುತ್ತೆ ಅದನ್ನ ಲಿಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ತೊಗೊಂಡು ಬರ್ತೀವಿ. ಎಲ್ಲಾನು ಒಟ್ಟಿಗೆ ತೊಗೊಂಡು ಬರೋದಿಲ್ಲ, ಕೆಲವೊಂದೆಲ್ಲ ಬೇಗ ಮುಗಿಯುತ್ತೆ, ನಾವು ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ಮುಗಿಯುತ್ತೆ ಅಲ್ಲ. ಸೊ ನಾನು ಅದೇ ಥರ ಮಾಡೋದು, ಏನು ಖಾಲಿ ಆಗಿರುತ್ತೆ ಅದನ್ನು ತೊಗೊಂಡು ಬರ್ತೀವಿ. ಅದು ಅಲ್ಲದೆ ಡಿಮಾರ್ಟ್ಗೆ ಹೋಗಬೇಕು, ಇಲ್ಲ ಸೂಪರ್ ಮಾರ್ಕೆಟ್ ಬೇರೆ ಯಾವುದಕ್ಕೂ ಹೋಗಬೇಕು ಅಂತ ಏನೂ ಇಲ್ಲ. ನಾನು ಇಲ್ಲೇ ಲೋಕಲ್ ಶಾಪಲ್ಲೂ ತೊಗೊಳ್ತೀನಿ ಸಮಟೈಮ್ಸ್, ಕೆಲವೊಂದ್ಸಾರಿ ಈ ಥರ ಡಿಮಾರ್ಟ್ ಇಲ್ಲ ಏನಾದರೂ ರಿಲಯನ್ಸ್ ಆ ಥರ ಹೋಗ್ತೀವಿ. ಸೊ ಡಿಮಾರ್ಟಿಂದನೇ ಆಗಬೇಕು ಅಂತ ಏನೂ ಇಲ್ಲ, ಎಲ್ಲಿ ಲೋಕಲ್ ಶಾಪಲ್ಲಿ ಕೂಡ ಎಷ್ಟೊಂದು ಸಾರಿ ಪರ್ಚೇಸ್ ಮಾಡ್ತೀವಿ. ಸೊ ಫ್ರೀ ಇದ್ದರೆ ನಾವು ಈ ಥರ ಹೋಗ್ತೀವಿ ಸೂಪರ್ ಮಾರ್ಕೆಟ್. ಕೆಲವೊಂದು ಸಾರಿ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ, ಇಲ್ಲ ಆ ಥರ ಏನಾದರೂ ಆದರೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ. ಸೊ ಆ ಥರ ಎಲ್ಲ ಇದ್ದಾಗ ಡಿಮಾರ್ಟ್ ಆ ಥರ ಹೋಗೋದಿಲ್ಲ, ಲೋಕಲ್ ಶಾಪಿಂದನೇ ತೊಗೊಂಡು ಬರ್ತೀವಿ. ಆ್ಯಂಡ್ ತೊಗೊಂಡಿರೋ ಗ್ರೋಸರಿ ಇಷ್ಟೇ ದಿನಕ್ಕೆ ಬರುತ್ತೆ ಆ ಥರ ಇಲ್ಲ, ಏನೂ ಇಲ್ಲ. ನನಗೆ ಐಡಿಯಾ ಕೂಡ ಇಲ್ಲ ಇಷ್ಟೇ ದಿನಕ್ಕೆ ಬರುತ್ತೆ ಅಂತಂದ್ಬಿಟ್ಟು, ಯಾವುದು ಖಾಲಿ ಆಗುತ್ತೆ ಅದನ್ನು ತೊಗೊಂಡು ಬರೋದು ಅಷ್ಟೇ. ಫ್ರೆಂಡ್ಸ್, ನಾನು ಇಲ್ಲಿ ಕುರ್ತಾಸ್ ಎಲ್ಲ ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು ಕುರ್ತೀಸ್ ಎಲ್ಲ, ಆಫರ್ಸ್ ಕೂಡ ಇತ್ತು, ಆ್ಯಂಡ್ ಪ್ರೈಸ್ ಕೂಡ ರೀಸನೇಬಲ್ ಅಂತ ಅನ್ನಿಸ್ತು. ಕ್ವಾಲಿಟಿನೂ ಚೆನ್ನಾಗಿತ್ತು, ಕ್ವಾಲಿಟಿ ವೈಸೂ ಅಷ್ಟೇ ಚೆನ್ನಾಗಿತ್ತು. ನಾನು ಒಂದು ಕುರ್ತಾ ತಗೊಂಡೆ. ಫ್ರೆಂಡ್ಸ್, ಇವಾಗ ಡಿಮಾರ್ಟಿಂದ ಬಂದು ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀವಿ. ತುಂಬ ಜನ ಇದ್ದು, ಸುಸ್ತಾಗ್ಬಿಡ್ತು, ಹಸಿವೆ ಬೇರೆ ಆಗ್ತಾ ಇದೆ. ಸೊ ರೈಸ್ ಒಂದು ಇಟ್ಟಿದ್ದೆ, ಅವಾಗಲೇ ಎಲ್ಲ ಮಾಡಿದ್ದೆ ಹೋಗ್ಬೇಕಾದ್ರೇ. ಸೊ ಇನ್ನು ಊಟ ಮಾಡೋದು. ಸೊ ಈ ವ್ಲಾಗನ್ನು ನಾನು ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಸಿಗೋಣ. ಇವಾಗ ನಾವು ಊಟ ಮಾಡ್ತೀವಿ ವೈಟ್ ರೈಸ್.
ಫ್ರೆಂಡ್ಸ್, ಇಲ್ಲಿ ನಾವು ಮಾವಿನಣ್ಣು ಕಟ್ ಮಾಡ್ತಾ ಇದ್ವಿ. ಮನೆಯಿಂದ ತಂದಿದ್ದು ಮಾವಿನಣ್ಣು ಇತ್ತು, ಸೊ ಅದನ್ನು ಕಟ್ ಮಾಡಿ ತಿನ್ನೋಣ ಅಂತಂದ್ಬಿಟ್ಟು ಅದನ್ನು ಕಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಇದು ನಾನು ಲಾಸ್ಟ್ ವೀಡಿಯೋ ಹಾಕಿದ್ದೆ, ನಮ್ಮನೆ ಮ್ಯಾಂಗೋ ಹಾರ್ವೆಸ್ಟಿಂಗ್ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೆ. ಸೊ ಆ ವೀಡಿಯೋ ನೀವು ನೋಡಿಲ್ಲ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ, ಯಾವ ಥರ ಮಾವಿನಣ್ಣು ಕೊಯ್ತಾರೆ ಅಂತ ಎಲ್ಲ ಮಾಡಿದ್ದೀನಿ ವೀಡಿಯೋ. ಸೊ ಅದು ಆದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ, ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಇವಾಗಲೇ ನೋಡಿ. ಇವಾಗ ಊಟಕ್ಕೆ ನಾನೇ ಸಾರು ಮಾಡಿದ್ದೆ ಎಲ್ಲ, ಸೊ ಅದು ಇತ್ತು ಟೊಮ್ಯಾಟೊ ಸಾರು. ಅದರ ಜೊತೆಗೆ ನಾನು ಮೇಲಾರ, ಕ್ಯಾಪ್ಸಿಕಮ್ದು ಮೇಲಾರ ಮಾಡಿದ್ದೆ. ಮೇಲಾರ ಅಂದರೆ ಕನ್ನಡದಲ್ಲಿ ಮಜ್ಜಿಗೆ ಹುಳಿ ಅಂತಾರೆ. ಚೆನ್ನಾಗಿರುತ್ತೆ ಅದೂ ರೆಸಿಪಿ. ಇನ್ನೊಂದ್ಸಾರಿ ಯಾವಾಗಾದರೂ ಬೇಕು ಅಂತಂದರೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾವು ಊಟ ಮಾಡಬೇಕಂದ್ರೆ ಲ್ಯಾಪ್ಟಾಪಲ್ಲಿ ಏನಾದರೂ ಮೂವಿ ಎಲ್ಲ ಹಾಕ್ಕೊಂಡು ನೋಡಿಕೊಂಡು ಊಟ ಮಾಡೋದು ಯಾವಾಗಲೂ. ಇಲ್ಲಿ ಟಿ ವಿ ಕನೆಕ್ಷನ್ ಏನೂ ಮಾಡಿಸಿಲ್ಲ. ಯಾಕೆ ಅಂತಂದರೆ ನಾವು ಕೆಲವೊಂದ್ಸಾರಿ ಇಲ್ಲಿರ್ತೀವಿ, ಇಲ್ಲ ನಮ್ಮ ಮನೆಯಲ್ಲಿರ್ತೀವಿ. ಸೊ ಆ ಥರ ಅದಕ್ಕೋಸ್ಕರ ಜಾಸ್ತಿ ಏನೂ ಇಲ್ಲೇನೂ ತಂದಿಟ್ಕೊಂಡಿಲ್ಲ ಟಿ ವಿ ಅದು ಇದು ಕೆಲವೊಂದೆಲ್ಲ. ಬೇಸಿಕ್ಕಾಗಿ ಏನು ಬೇಕು ಅಷ್ಟು ಮಾತ್ರ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ತುಂಬ ಜಾಸ್ತಿ ಏನೂ ತೊಗೊಂಡು ಇಟ್ಕೊಂಡಿಲ್ಲ. ಫ್ರೆಂಡ್ಸ್, ನೀವು ನನ್ನನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ ಐ ಡಿನ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ. ಈ ಥರ ಹಳೆ ಕನ್ನಡ ಮೂವೀಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು ಕೆಲವೊಂದ್ಸರಿ. ಚೆನ್ನಾಗಿರುತ್ತೆ ಎಲ್ಲ, ಕೆಲವೊಂದು ಹಳೆ ಮೂವೀಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಕೆಲವೊಂದ್ಸರಿ ಹಳೆ ಮೂವೀಸ್ ನೋಡ್ತೀವಿ, ಸೀರೀಸ್ ಆ ಥರ ಏನಾದರೂ ನೋಡ್ಕೊಂಡಿರ್ತೀವಿ. ಮಾರ್ನಿಂಗ್. ಇವತ್ತು ಬೆಳಗ್ಗೆ ವ್ಲಾಗ್ ಮತ್ತೆ ನಾನು ಟ್ರೀ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಏನು ಮಾಡೋದಕ್ಕೂ ಆಗಿಲ್ಲ. ಸೊ ಇವಾಗ ಟೀ ಮಾರ್ಕಿಂಗ್ ಏನು ತೊಗೊಂಡ್ಬಂದೆ ಅಂತ ತೋರಿಸ್ಬಿಟ್ಟು ಆಮೇಲೆ ವ್ಲಾಗ್ ಏನು ಮಾಡ್ತೀನಿ. ಸೊ ಕ್ವಿಕ್ ಆಗಿ ತೋರಿಸ್ತೀನಿ ಏನೇನು ತೊಗೊಂಡ್ಬಂದೆ ಅಂತ. ಏನಿಲ್ಲ, ಗ್ರಾಸರೀಸ್ ಅಷ್ಟೇ ತೊಗೊಂಡಿದ್ದು, ಬೇರೇನು ತೊಗೊಂಡಿಲ್ಲ ಜಾಸ್ತಿ. ಸೊ ಏನು ತೊಗೊಂಡು ಅಂತ ತೋರಿಸ್ಬಿಟ್ಟು. ಫಸ್ಟ್ ಕಾರ್ನ್ಫ್ಲೇಕ್ಸ್, ಕಾರ್ನ್ಫ್ಲೇಕ್ಸ್ ತೊಗೊಂಡೆ. ಇದು ನಾವೇನು ಜಾಸ್ತಿ ಏನು ತಿನ್ನೋದಿಲ್ಲ, ಬಟ್ ಆದರೂ ಒಂದ್ಸಲ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಒಂದು ಪ್ಯಾಕೆಟ್ ತೊಗೊಂಡೆ ಕಾರ್ನ್ಫ್ಲೇಕ್ಸ್. ಕೆಲವೊಂದು ನೋಡಬೇಕು ಅಂತ ಆಗುತ್ತೆ, ತಗೊಂಡಿದ್ದಿಲ್ಲ ಆಕ್ಚುಲಿ. ನೋಡೋಣ ಅಂತ, ಟ್ರೈ ಮಾಡೋಣ ಅಂತ ಅಷ್ಟೇನೆ. ಆಮೇಲೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್, ಸ್ನಾಕ್ಸ್ ಏನಾದ್ರು ಬೇಕಲ್ಲ, ಸೊ ಚೆನ್ನಾಗಿರುತ್ತೆ ಅಲ್ಲ. ಸೊ ವಿಮ್ ಜೆಲ್, ಇದು ಬಾಸ್ಮತಿ ರೈಸ್, ಪಲಾವ್ ಬಿರಿಯಾನಿ ಆ ಥರ ಮಾಡೋದು ಚೆನ್ನಾಗಿರುತ್ತೆ ಬಾಸ್ಮತಿ ರೈಸ್. ಸೊ ಬಾಸ್ಮತಿ ತಗೊಂಡ್ರೆ ಬಾಸ್ಮತಿ ರೈಸ್. ಉಪ್ಪು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೆಯಲ್ಲಿ ಮಾಡೋ ಸ್ವಲ್ಪ ಕಡಿಮೆ, ಪ್ಯಾಕೆಟ್ ಒಂದು ತಂದಿಟ್ಕೊಂಡು ತುಂಬ ದಿನ ಬರುತ್ತೆ ಅಂತಂದ್ಬಿಟ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೊರಗಡೆ ಮನೆ ತರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಸೊ ಆಮೇಲೆ ಒಂದು ಸೌಟ್ ತಗೊಂಡೆ. ಸೊ ಇದು ಚೆನ್ನಾಗಿದೆ ಕ್ವಾಲಿಟಿ, ಸೊ ಒಂದು ಬೇಕಿತ್ತು ನನಗೆ. ಸೊ ಒಂದು ಸೌಟ್ ತಗೊಂಡೆ. ಆಮೇಲೆ ಇದು ಪಾಪ್ಕಾರ್ನ್, ನಾವು ಹೊರಗಡೆ ತರೋ ಪಾಪ್ಕಾರ್ನ್ ಇರುತ್ತಲ್ಲ ಆಕ್ಟಿವ್ ಪಾಪ್ಕಾರ್ನ್ ಎಲ್ಲ, ಅದು ಇದು ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಕ್ವಾಂಟಿಟಿ ನೋಡಿ 22 rupees ಇರುತ್ತೆ, ತುಂಬ ತುಂಬ ಸರಿ ಮಾಡ್ಬೋದು, 3 times ಎಲ್ಲ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ತೊಗೊಂಡ್ಬಂದಿದ್ದೆ, ಚೆನ್ನಾಗಿತ್ತು. ಸೊ ಈ ಸರಿ 2 ತೊಗೊಂಡಿದ್ದೆ, ಚೆನ್ನಾಗಿದೆ. ನಾವೇ ಮಾಡ್ಕೊಬೋದು, ಇಷ್ಟು ಎಣ್ಣೆ ಬೇಕು ಕೂಡ ಹಾಕ್ಕೊಂಡಿದ್ದು ಅಂದ್ಬಿಟ್ಟು ಚೆನ್ನಾಗಾಗುತ್ತೆ ಕೂಡ. ಪಾಪ್ಕಾರ್ನ್ 2 ತೊಗೊಂಡೆ. ಇದು ಉಂಡೆ ಬೆಲ್ಲ, ಇದು 1 kg ಇದೆ ಉಂಡೆ ಬೆಲ್ಲ. ಆಮೇಲೆ ತೊಗರಿ ಬೇಳೆ, ರಾಜ್ಮಾ ಚಾವಲ್, ಆಮೇಲೆ ಗ್ರೇವಿ ಲಪಲಾವ್ ಮಾಡೋದು ಚೆನ್ನಾಗಿರುತ್ತೆ. ನೋಡೋಣ ಏನಾದರೂ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ, ರಾಜ್ಮಾ ಪಲಾವ್ದು ಏನಾದರೂ ಚೆನ್ನಾಗಿರುತ್ತೆ ಅದು. ಸೊ ಅದು 1/2 kg ಚಾವಲ್, ಹಾಫ್ ಇಂಡಿಯನ್ ಚೆನ್ನಾಗಿ ಮಾಡಿದಾಗ ಚೆನ್ನಾಗಿರುತ್ತೆ. ಆಮೇಲೆ ಉದ್ದಿನ ಬೇಳೆ ಅಂತ ಎಲ್ಲ ತೊಗೊಂಡಿರುತ್ತೆ ಚೆನ್ನಾಗ. ಇದು ಚೆನ್ನಾಗಿ ಇದು ಚೆನ್ನಾಗಿ ಇದು ಕಪ್ಪು ಕಡಲೆ ಅದು ಪಂಜಾಬಿ ಮಸಾಲ ಪಾಪಡ್. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿಲ್ಲ, ಬೇರೆ ಫ್ಲೇವರ್ಸ್ ಇತ್ತು ಬಟ್ ಯಾವುದೋ ತೊಗೊಂಡೆ ನಾನು, ನಾನು ಯಾವುದೂ ಟ್ರೈ ಮಾಡಿರಲಿಲ್ಲ. ಸೊ ನೋಡೋಣ ಅಂತಂದ್ಬಿಟ್ಟು ಮದರ್ಸ್ ರೆಸಿಪಿ ಅವ್ರದ್ದು ಪಂಜಾಬಿ ಪಾಪಡ್. ಪಾಪಡ್ ಚಾಪ್ ಇದೆ ಚೆನ್ನಾಗಿರುತ್ತೆ. ಚಾಕ್ಲೇಟ್ಸ್, ಕಿಸಾನ್ ಜಾನ್, ಬ್ರೆಡ್ ಜಾನ್, ಸುಮ್ಮನೆ ಹೋಗಿರಲಿ ಅಂತ ತೊಗೊಂಡೆ. ಅಷ್ಟೊಂದೇನು ತಿನ್ನೋದಿಲ್ಲ ಬಟ್ ಯಾವಾಗಾದ್ರೂ ಒಂದ್ಸರ್ತಿ ತಿನ್ನೋಣ ಅಂತ ಅನಿಸಿದಾಗ ಬೇಕಾಗತ್ತಲ್ಲ. ಸೊ ಅದಕ್ಕೆ ಒಂದು ಸಣ್ಣದು ಮೇಲೆ ಸಕ್ಕರೆ 1 kg ಸಕ್ಕರೆ, ಸೋನಾ ಮಸೂರಿ ರೈಸ್, ಆಮೇಲೆ ಒಂದು ಸ್ಪೂನ್ ಸ್ಟ್ಯಾಂಡ್. ತುಂಬ ದಿನದಿಂದ ಅನ್ಕೊಂತ ಇದ್ದೆ ಸ್ಪೂನ್ ಸ್ಟ್ಯಾಂಡ್ ತೊಗೊಂಡ್ಬರ್ಬೇಕು, ಯಾವಾಗಲೂ ಮತ್ತೆ ಹೋಗ್ಬಿಡ್ತಿತ್ತು. ಸ್ವಲ್ಪ ಇವತ್ತು ತೊಗೊಂಡೆ. ಇದು ಸೋಪ್, ಇಷ್ಟೇ ಶಾಪ್ ಮಾಡಿದ್ದು, ಬೇರೆ ಏನು ಶಾಪ್ ಮಾಡಿಲ್ಲ.
ಸೊ ಡಿಮಾರ್ಟ್ ಅಲ್ಲಿ ಇಷ್ಟೇ ತಗೊಂಡಿದ್ದು, ತುಂಬಾ ಜನ ಇದ್ರು. ಇಷ್ಟು ತಗೊಂಡಿದ್ದು ಬಿಲ್ ಮಾಡ್ಸೋದಕ್ಕೆ 45 minutes ಆಯ್ತು, ಅಷ್ಟರಲ್ಲೇ ಸುತ್ತಾಗ್ಬಿಟ್ಟಿತ್ತು. ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜೊತೆಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್.